केंद्र सरकार ಐದು ಕೆಜಿ ಅಕ್ಕಿ ಬರ್ತಾ ಇದೆ ಆಯ್ತಪ್ಪ 10 ಕೆಜಿ ಅಂತ ಹೇಳಿ ಅವರು ಹೇಳ್ತಾರೆ ಬಿಜೆಪಿ ಅವರು 10 ಕೆಜಿ ಅಂತ ಘೋಷಣೆ ಮಾಡಿದ್ರಿ ಅಂತ ನಾನು 10 ಕೆಜಿ ಕೊಡಿ ಅಂತ ನಾನೇ ಡಿಮ್ಯಾಂಡ್ ಮಾಡಲ್ಲ ನೀವು ಟೋಟಲ್ 10 ಕೆಜಿ ಅಂತ ಹೇಳಿರಬಹುದು ನೀವು ಆಯ್ತಪ್ಪ ಇನ್ನ 5 ಕೆಜಿ ಅಕ್ಕಿ ಕೊಡತಕ್ಕಂತ ಜವಾಬ್ದಾರಿ ನಿಮ್ಮದು ಕೇಂದ್ರ ಸರ್ಕಾರದಲ್ಲ ಇಲ್ಲಿ ನಿಮ್ಮ ಜವಾಬ್ದಾರಿ ಅದು ಕೇಂದ್ರ ಸರ್ಕಾರದ ಮೇಲೆ ಏನು ಪ್ರತಿಭಟನೆ ಮಾಡ್ತೀರಿ ಯಾವ ನೈತಿಕತೆ ಇದೆ ನಿಮಗೆ ಕಾಂಗ್ರೆಸ್ ನಾಯಕರಿಗೆ ನೈತಿಕತೆ ಇದೆ ನಿಮಗೆ ಯಾತಿ ಕೊಡಬೇಕು ಕೇಂದ್ರ ಸರ್ಕಾರ ನಿಮಗೆ ಮೊದಲು ಅರ್ಜಿ ಹಾಕೊಂಡಿದ್ರೆ ಈ ತೀರ್ಮಾನ ಮಾಡಿದಾಗ ಕೇಂದ್ರ ಸರ್ಕಾರದ ಮುಂದೆ ಅರ್ಜಿ ಹಾಕೋತೀವಿ ಅಲ್ಲಿಂದ ಕೊಂಡ್ಕೋತೀವಿ ಅಂತ ಹೇಳಿ ಅವರಿಗೆ ಪರ್ಮಿಷನ್ ತಗೊಂಡಿದ್ರಾ ಈ ಘೋಷಣೆ ಮಾಡಿದಾಗ ನೀವು ಯಾವನ ಬಂದ ಇಲ್ಲಿ ಎಲೆಕ್ಷನ್ ಸ್ಟ್ರಾಟಜಿ ಮಾಡೋನು ಅವನು ಹೇಳಿದ್ದೆಲ್ಲ ನೀವು ಎಲ್ಲ ನಿನಗೂ ಫ್ರೀ ನನಗೂ ಫ್ರೀ ಇವತ್ತೇನ್ ಹೇಳ್ತಾರೆ ನಿಮ್ಮ ಡೆಪ್ಯೂಟಿ ಸಿಎಂ ಕೃಷ್ಣ ಬೈರೇಗೌಡ ಇರಬೇಕಾದ್ರೆ ಅವ್ರ ಹೆಂಡತಿಗೆ ಅರ್ಜಿ ಹಾಕಿ ಯಾರು ಮಂತ್ರಿಗಳ ಹೆಸರು ಹೇಳವ್ರೆ ಸಿದ್ದರಾಮಯ್ಯನವರು ನನ್ನ ಹೆಂಡತಿಗೂ ಸಿಗ್ತದೆ ಅಂತ ಹೇಳವ್ರೆ ಬಸ್ ಫ್ರೀ ಅಂತ ಹೇಳಿ ಎಲ್ಲ ಮಂತ್ರಿಗಳು ಯಾರು ಮೂರು ನಾಲ್ಕು ಹೆಸರು ಹೇಳವರಲ್ಲ ಅವರು ಬೇಕಾದ್ರೆ ಹಾಕಳಿದ್ರೆ ಹಾಕಳಿ ನನ್ನ ಹೆಂಡತಿನೂ ಹಾಕಳಿದ್ರೆ ಹಾಕಳಿ ಅಂತ ಹೇಳವ್ರೆ ಇದೇನು ಹುಡುಗಾಟಿಕೆನಾ ಇದು ಈ ರಾಜ್ಯ ಈ ರೀತಿ ಮಾಡ್ಕೊಂಡು ಹೊರಟಿರೋದು ನೋಡೋಣ ಇನ್ನು ಏನೇನಿದೆ ಕಾರಣ ಅಂತ ನೋಡದೆ ಬರೆದಿಟ್ಟುಗಳು ಯಾವ ಸತೀಶ್ ಜಾರಕಿಹೊಳಿ ಅವರ ಬಗ್ಗೆ ಯಾಕೆ ಚರ್ಚೆ ಮಾಡ್ತೀರಿ ಅವ್ರಿಗೆ ಏನು ಗೊತ್ತಿದೆ ಅವ್ರಿಗೆ ಏನು ಗೊತ್ತಿದೆ ಬಾಯಿ ಚಪ್ಪಲಿಕ್ ಮಾತಾಡ್ತವೆ ಅವರೆಲ್ಲ ಮಂತ್ರಿಗಳ ಏನ್ ಹ್ಯಾಕ್ ಮಾಡ್ತಾರೆ ನಿಮ್ ಯೋಗ್ಯತೆಗೆ ನಿಮ್ ಸರ್ವರ್ನ ಸ್ಟ್ರೆಂಥನ್ ಮಾಡ್ಕೊಳ್ತಕ್ಕಂಥದ್ದಕ್ಕೆ ತೀರ್ಮಾನ ಮಾಡ್ಕೊಳ್ಳದೆ ಇದೆಲ್ಲ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ಮೇಲೆ ಸೇವಾ ಸಿಂಧುಗೆ ಅರ್ಜಿ ಹಾಕಳಿ ಅಂತ ಹೇಳಿದ್ಮೇಲೆ ನಿಮ್ ಸರ್ವರ್ನ ಸ್ಟ್ರೆಂಥನ್ ಮಾಡಬೇಕಾಗಿ ನಿಮ್ ಜವಾಬ್ದಾರಿ ಅವ್ರ ಯಾರೋ ಹ್ಯಾಕ್ ಮಾಡದಂತೆ ಇವ್ರ ಯಾರೋ ಹ್ಯಾಕ್ ಮಾಡದಂತೆ ಅಂತ ಹೇಳಿ ಈ ಸಬೂಬಲ್ಲ ಕೊಡಬೇಕಾಗಿರೋದಿಲ್ಲ ಇದು 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 ಅವ್ರು ಮಾಡಿರ್ತಕ್ಕಂಥ ತಪ್ಪುಗಳು ಅವ್ರು ಮಾಡಿರ್ತಕ್ಕಂಥ ಜನತೆ ಮುಂದೆ ಸುಳ್ಳು ಘೋಷಣೆ ಭರವಸೆ ಅದನ್ನು ಈಡೇರಿಸ್ತಕ್ಕಂಥದ್ದು ಅವ್ರ ಕೈನಲ್ಲಿ ಮುಂದಿನ ದಿನಗಳು ಯಾವೊಂದು ಪರಿಸ್ಥಿತಿಗಳು ನಿರ್ಮಾಣ ಆಗ್ತದೆ ಅಂತ ಈಗ ಅರಿವಾಗ್ತಾ ಇದೆ ಚುನಾವಣೆಯಲ್ಲಿ ಮತ ಪಡಿಬೇಕಾದ್ರೆ ಹೇಳಿದ್ರು ಈಗ ಅದರ ಅರಿವು ಗೊತ್ತಾಗ್ತಾ ಇದೆ ಅದರ ವ್ಯಾಲ್ಯೂ